ವೈದ್ಯರನ್ನ ದೇವರಿಗೆ ಹೋಲಿಸ್ತಾರೆ. ಸರ್ಕಾರ ಎನ್ನುವುದನ್ನ ಜನರ ಬೇಕು ಬೇಡಗಳನ್ನ ಪೂರೈಸಲಿ ಎಂಬ ಭಾವನೆಯಿಂದ ಮತ ಹಾಕಿ ಆಯ್ಕೆ ಮಾಡ್ತೇವೆ. ಆದ್ರೆ ಇವತ್ತು ಇವೆಲ್ಲವೂ ಬದಲಾಗಿದೆ. ವೈದ್ಯರ ಸರ್ಕಾರದ ಕಿತ್ತಾಟದಲ್ಲಿ ಅದೆಷ್ಟು ಜೀವ ಬಲಿಯಾಗಿದೆ. ಏನಿದು ಕೆಪಿಎಂಇ, ಈ ವಿಧೇಯಕ ಮಂಡನೆಯಿಂದ ಬಡರೋಗಿಗಳಿಗೆ ಉಪಕಾರವಾಗಬಹುದೇ? ಇದೇ ಹೊತ್ತಿನ ವಿಶೇಷ ಪಬ್ಲಿಕ್ ವಾಯ್ಸ್. ನಾನು ಸ್ವಾತಿ. ಅದೆಷ್ಟು ಗೌರ್ಮೆಂಟ್ ಆಸ್ಪತ್ರೆಗಳು ಬದಲಾಗಿದೆ ಎಂದರೂ ಜನ ನಂಬದ ಪರಿಸ್ಥಿತಿಗೆ ಬಂದಿದ್ದಾರೆ. ಕಾರಣ ಅಲ್ಲಿರುವ ಸೌಲಭ್ಯಗಳ ಕೊರತೆ, ಅಗತ್ಯ ಬಿದ್ದಾಗ ಬರದೇ ಇರುವ ವೈದ್ಯರು, ಇದರಿಂದಾಗಿ ಜನ ಖಾಸಗಿ ಆಸ್ಪತ್ರೆಗಳನ್ನ ಅತಿಯಾಗಿ ನೆಚ್ಚಿಕೊಂಡಿದ್ದಾರೆ. ಆದರೆ ಈ ಮುಷ್ಕರ ಅನೇಕ ಜನರನ್ನ ಹೈರಾಣಾಗಿಸಿದೆ. ಇದರ ಬಗ್ಗೆ ನಮ್ಮ ಜನ, ಮುಷ್ಕರ ನಿರತ ವೈದ್ಯರು, ಜನಪ್ರತಿನಿಧಿಗಳು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಡಾಕ್ಟರ್ ಮತ್ತೆ ಸರ್ಕಾರದ ಬಗ್ಗೆ ಈಗಾಗಲೇ ಒಂದು ಕೆಲವು ದಿನದಿಂದ ನಮ್ಮ ಖಾಸಗಿ ಆಸ್ಪತ್ರೆ ಡಾಕ್ಟರ್ ಎಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಇದರಿಂದ ಈಗಾಗಲೇ ಒಂದು 40 ಜನ ಸಾವನ್ನಪ್ಪಿದ್ದಾರೆ. ನಾವು ನೋಡಿದರೆ ಅಂದರೆ ಬಡವರಿಗೆ ಸಹಾಯ ಆಗಬೇಕು ಮತ್ತು ಬಡವರು ಆರೋಗ್ಯವಂತರಾಗಿರಬೇಕು ಅಂತ ನಾವು ಹಲವಾರು ರೀತಿಯಲ್ಲಿ ನಾವು ಅವ್ರನ್ನ ಆಸ್ಪತ್ರೆಗೆ ಸೇರಿಸ್ತೀವಿ. ಆದರೆ ಈ ಅಂದರೆ ಈ ಸರ್ಕಾರ ಮತ್ತು ವೈದ್ಯರಿಂದ ಇತ್ತೀಚೆಗೆ ಒಂದು 40 ಸಾವು ನೋಡಿದರೆ ಅದು ಡಾಕ್ಟರ್ ಸಮಸ್ಯೆಯೂ ಇಲ್ಲ, ಸರ್ಕಾರ ಸಮಸ್ಯೆಯೂ ಗೊತ್ತಿಲ್ಲ. ನಾವು ನಮಗೆ ಆರೋಗ್ಯ ಸಮಸ್ಯೆ ಇದ್ದರೆ ಮತ್ತು ಏನೋ ಒಂದು ಅಪಘಾತ ಆದರೆ ನಾವು ಮೊದಲು ಮರೆ ಹೋಗುವಂಥದ್ದು ಕಣ್ಣಿಗೆ ಕಾಣದಿರೋ ದೇವರು, ಇನ್ನೊಂದು ನಮ್ಮ ಕಣ್ಣೆದುರು ಕಾಣುವಂತಹ ವೈದ್ಯರು. ವೈದ್ಯರು ನಾವು ಹೇಳಬೇಕಂತ ಹೇಳಿದ್ರೆ ಅವರು ಒಂದು ದೇವರಂತ ಹೇಳಿದರೂ ತಪ್ಪಾಗಲ್ಲ. ಹಾಗಾಗಿ ಈಗ ಇತ್ತೀಚಿನ ಒಂದು 4-5 ದಿನದಿಂದ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಸರ್ಕಾರ ಮತ್ತು ಈ ಖಾಸಗಿ ವೈದ್ಯರ ಇದ್ರ ಬಗ್ಗೆ ತುಂಬ ಒಂದು ಸ್ಟ್ರೈಕು ಮತ್ತು ತುಂಬ ಗಲಾಟೆ, ತುಂಬ ಒಂದು ಹೊಡೆದಾಟ ಎಲ್ಲ ಆಗ್ತಾಯಿದೆ. ಇದನ್ನು ಕಂಡಾಗ ನಮ್ಮ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾಯಿದೆ. ಮತ್ತು ಇನ್ನೊಂದು ವಿಚಾರ ಏನಂತೇಳಿದ್ರೆ 4 ದಿನದ ಸ್ಟ್ರೈಕ್ನಿಂದ 40 ಜನ ಸತ್ತಿದ್ದಾರೆ. ಅಂದರೆ ಡಾಕ್ಟ್ರಿಂದ ಈ ಸಮಸ್ಯೆ ಇದಾಗಿದೋ ಇಲ್ಲ ಸರ್ಕಾರದಿಂದ ಈ ಸಮಸ್ಯೆ ಆಗಿದೋ ಗೊತ್ತಿಲ್ಲ. ಆದರೆ ಇದಕ್ಕೆ ಕಾರಣ ನಾವೇನು ಒಂದು ಪ್ರಶ್ನೆಯೂ ಸಹ ನಮ್ಮಲ್ಲಿ ಕಾಡ್ತೇವೆ. ಹಾಗಾಗಿ ಈ ಸರ್ಕಾರ, ಈ ಮಂಡನೆ ಏನಿದೆ ಅದನ್ನು ವಾಪಸ್ ತಗೋಬೇಕು, ಇಲ್ಲ ಅದನ್ನು ಮಾಡಿದರೆ ಒಂದು ಲಾಭನೂ ಇದೆ, ಅಂದರೆ ಬಡವರಿಗೆ ತುಂಬಾ ಲಾಭ ಇದೆ. ಅದನ್ನು ಮಂಡನೆ ಮಾಡಿ ಅದನ್ನು ಮಾಡುವ ರೀತಿಯಲ್ಲಿ ಮಾಡಿದರೆ ಅಂದರೆ ಆ ಮಂಡನೆ ಈಗ ಅವರು ಏನು ಆ ಕಾಯ್ದೆಯನ್ನು ತರ್ತಾರೆ, ಆ ಕಾಯ್ದೆಯಿಂದ ಸಾರ್ವಜನಿಕರಿಗೆ ಮತ್ತು ಬಡವರಿಗೆ ತುಂಬ ಉಪಯೋಗ ಇದೆ. ಅದನ್ನು ಮಾಡುವ ರೀತಿಯಲ್ಲಿ ಅಂದರೆ ಈಗ ಸಾರ್ವಜನಿಕ ಉಪಯೋಗ ಆಗುವ ರೀತಿಯಲ್ಲಿ ಅದನ್ನು ಮಾಡಿದರೆ ತುಂಬ ಉಪಯುಕ್ತ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಇತ್ತೆ ಕೆಲವು ಈ ಕಡೆ ಅಭಿನಂದಿಸಿದ ಘಟನೆಯಲ್ಲೂ ವಿಶೇಷವಾದ ಬಡತನ ನಿರ್ಮೂಲನಾ ಮಗಳು ಹೇಳಿಕೆ ಮಾತ್ರ ಪೇಪರ್ ಗುರುಪಿನ ಹೊರತು ಊಲ ಮಗಳು ಸರಿಯಾದ ಊಲ ಮಗು ಆ ಸರಕಾರ ಮಾಡ್ಕೊಚ್ಚು ಆಂಡ ಸರಕನ್ನು ಆದರ್ಶಿಸಿ ಉಂಟು ಹಾಗಲ್ಲ ಬೇಡಿಕೆಗೆ ವಿರೋಧವಾದ ಉಂಟು ದೇವಣ್ಣ ಆಗಲ್ಲ ಆ ಒಂದು ಬೇಡಿಕೆಯನ್ನು ನೀಡಿದ ಕ್ಲಾತನು ಹಂಚೆನೆ ಇತ್ತೆ ಆಗುಲ್ ಮಲ್ಕೊಂಡಿಂಚಿನ ಪ್ರತಿಭಟನೆ ಸೈಕ್ ಪೂರ ವಿಶೇಷವಾದ ಅವು ತಪ್ಪು ದೇವಂಡ ಇನ್ನಿಕ್ ಏತೋ 14 ಜನ ಮಟ್ಟ ಮುರಣಿ ಕೋಡೆ ಮುಟ್ಟ ಸಹಿತ ಬೋಯರು ಅವು ಮಾತ್ರ ಕಾರಣ ಆಗಲು ಪ್ರೈವೇಟ್ ಮಗಲೇ ಪೂರ ಹೊಸನ ಡಾಕ್ಟರ್ ಆಗಲಿ ಪೂರ ಈ ಕಾರಣ ಇದಕ್ಕೆ ನನ್ನ ತುಂಬಲು ಇಂಚಿನ ಆದುಕೊಂಡಿದ್ದಾಂಡ ಆ ಪರಿಸ್ಥಿತಿ ಭಾರಿ ಕಷ್ಟ ಆಗೋಣ ಬಡವರ ಬಡವರಿಗೆ ಒಂದು ಬದುಕುಳಂಚಿನ ಅವಕಾಶ ಮಗಳು ಮಲ್ತು ಕೊರಪೆ ಅಂದ ಪಂಡದು ಇನ್ನು ನಿರ್ಮೂಲ ಮಲ್ಪಣೆ ಭಗತ್ತೆಗೆ ಇನ್ನು ಜೀವ ದಿನೊಂದು ಲೇರು ಐಕ್ಯ ಪಾಡದ ಉಡುಪಿಡು ಪಣಪಿನ ಈತೆ ದೇವಣ್ಣ ಐಕೊಂಜಿ ಪರಿಹಾರ ಸರ್ಕಾರ ಐಕು ಆಯ್ನದ ಶೀಘ್ರ ಐಕು ಒದಗೋಡು ಪಂಡದ ಮುಖ್ಯಮಂತ್ರಿ ಎಲ್ಲ ಕೆಲವು ಮನವಿ ಹೋತುಂಡು ಆಂಡಲ್ಲ ನನ್ನ ತುಂಬಗಳಾರೆ ಆ ಬೇಲೆಯನ್ನು ಕೊರಲು ಹಾಕಿ ಆಸ ಸ್ಟ್ರೈಕ್ ಅನ್ನೋದು ಉಂತು ಲಕ್ಕ ಮಾಡ್ಕೊಡು ಇಂಚಿನ ಅಗಲ ಬಗ್ಗೆ ಪ್ರತಿಭಟನೆ ಆಗ್ತದೆ ಇಂಚಿನ ತಿನ್ನ ಬಂಧನ ಮತ್ತು ಆಗಲಿ ಬೋಡ ಆಗಿನ ಶಿಕ್ಷೆಯನ್ನು ಒದಗಿಸೋಡು ಮಾಡಿ ಅನ್ಕೊಂಡೆ. ಈಗ ವೈದ್ಯರವರ ಪ್ರತಿಭಟನೆ ಆಗ್ತದೆ. ಈ ಪ್ರತಿಭಟನೆಯಿಂದ ಈಗ ಸಾಧಾರಣ 30-35 ಜನರವರೆಗೆ ಸತ್ತು ಹೋಗಿದ್ದಾರೆ. ಇದರಿಂದ ಸಾಮಾನ್ಯ ಜನರ ಜೀವನ ಯಾರೂ ತಂದು ಕೊಡುವ ಹಾಗೆ ಇಲ್ಲ. ಈಗ ವೈದ್ಯರ ಏನು ಪ್ರತಿಭಟನೆ ಇದ್ದರೂ ಅವರು ಸರ್ಕಾರದಿಂದ ಮಾತುಕತೆ ಮಾಡಿಕೊಂಡು ಬಗೆಹರಿಸಬೇಕು ವಿನ ಅದನ್ನು ಪ್ರತಿಭಟನೆ ಮಾಡಿ ಇದು ಮಾಡೋದಲ್ಲ, ಸ್ಟ್ರೈಕ್ ಮಾಡೋದಲ್ಲ. ಈಗ ಡಾಕ್ಟ್ರುಗಳನ್ನು ದೇವರಂತ ಹೇಳ್ತಾರೆ. ಇದೇ ದೇವರೇ ಈ ಥರ ಜನರಿಗೆ ತೊಂದರೆ ಆಗುವಾಗಿ ಮಾಡಿದರೆ ಇದರಲ್ಲಿ ಎಷ್ಟೋ ಜೀವನ ಹೋಗ್ತದೆ. ಹಾಗಾಗಿ ಡಾಕ್ಟ್ರುಗಳಾಗಲಿ ಈ ಪೊಲೀಸ್ಗಳ ಇಲಾಖೆಯಲ್ಲಿ ಈ ಪ್ರತಿಭಟನೆ ಅವಕಾಶ ಮಾಡಬಾರ್ದು. ಹಾಗೆ ಈಗ ಆರೋಗ್ಯ ಸಚಿವರು ಇದು ಕಾನೂನನ್ನು ಒಳ್ಳೆಯ ಕಾನೂನು ತರ್ತಾ ಇದ್ದಾರೆ. ಈಗ ಎಲ್ಲ ಆಸ್ಪತ್ರೆಗಳಲ್ಲಿ ಎಲ್ಲ ರೋಗಿಗಳನ್ನು ಅವರು ಸತ್ರು ಸಹ ಅವರು ಓಟೆನ ಒಳಗೆ ಇಟ್ಟುಕೊಂಡು ಹಣ ವಸೂಲಿ ಮಾಡ್ತಾಯಿದ್ದಾರೆ. ಹಾಗೆ ಪಾಪ ಅವರು ಸಣ್ಣ ಕಾಯಿಲೆಯಲ್ಲಿ ಇವತ್ತು ನಾಳೆ ಸಾಯ್ತಾರಂದರೂ ಮತ್ತು ಅವರನ್ನು ಇಂಜೆಕ್ಷನ್ ಕೊಟ್ಟು ಮತ್ತೆ ಅವರನ್ನು ಸ್ವಲ್ಪ ಐಶ್ವರ್ಯ ನಿಲ್ಲಿಸಿ ಇದು ಮಾಡ್ತಿದ್ದಾರೆ. ಅದಕ್ಕೆ ಅವರು
ನಮ್ಮ ಆರೋಗ್ಯ ಸಚಿವರು ಇದನ್ನೆಲ್ಲ ಅವರ ಕಡೆ ಗಮನ ಹೋದಾಗ ಅವರು ಇದನ್ನು ಸಿ ಎಮ್ ಹತ್ರನೂ ಡಿಸ್ಕಸ್ ಮಾಡಿ ಕೆಲವೊಂದು ಕಾನೂನನ್ನು ತಿದ್ದುಪಡಿ ಮಾಡಬೇಕಂತ ಅವರು ಇದು ಮಾಡಿದ್ದಾರೆ. ಇದಕ್ಕೆ ಇಡೀ ಕರ್ನಾಟಕದಲ್ಲಿ ಎಲ್ಲ ದಲಿತ ಸಂಘಟನೆಗಳು ಮತ್ತು ಇತರ ಸಂಘಟನೆಗಳೆಲ್ಲ ಅವರಿಗೆ ಬೆಂಬಲ ಮಾಡ್ತಿದ್ದೇವೆ. ನಾವು ಉಡುಪಿಯಲ್ಲಿ ಎಲ್ಲ ದಲಿತ ಸಂಘಟನೆಗಳು ಅವರಿಗೆ ಪೂರ್ತಿ ಸಪೋರ್ಟ್ ಮಾಡ್ತಿದ್ದೇವೆ ಆರೋಗ್ಯ ಸಚಿವರಿಗೆ. ಹಾಗೆ ಡಾಕ್ಟ್ರುಗಳಿಗೂ ನಮ್ಮದು ಬೆಂಬಲ ಇದೆ. ಆದರೂ ಅವರು ಅವರ ಪ್ರತಿಭಟನೆಯನ್ನು ಬಿಟ್ಟು ಸರ್ಕಾರದಲ್ಲಿ ಅಥವಾ ಕಾನೂನು ಇಲಾಖೆಯಲ್ಲಿ ಕಾನೂನು ರೀತಿ ಹೋರಾಟ ಮಾಡಬೇಕು ವಿನ ಈ ಪ್ರತಿಭಟನೆಯನ್ನು ಮಾಡಬಾರ್ದು. ಕೂಡಲೇ ಅವರು ವಾಪಸ್ ತಗೊಂಡು ಜನರಿಗೆ ಅವಕಾಶ ಆಗುವ ಹಾಗೆ ಮಾಡಿಕೊಡ್ಬೇಕಂತ. ಈಗಾಗಲೇ ಕಳೆದ ಕೆಲವು ದಿನಗಳಿಂದ ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ ಏನಿದೆ, ಇವರು ಖಾಸಗಿ ಆಸ್ಪತ್ರೆಗಳ ನಿಯಂತ್ರಣ ಕಾಯ್ದೆಯನ್ನು ಜಾರಿ ಮಾಡಲಿಕ್ಕೆ ಹೊರಟಿದ್ದಾರೆ. ಈ ಜಾರಿ ಮಾಡುವುದನ್ನು ವಿರೋಧಿಸಿ ಇನ್ನು ಏನು ಏನು ಡಾಕ್ಟರ್ಸ್ಗಳ ಏನು ಸಂಘಟನೆ ಏನಿದೆ ಈ ಪ್ರತಿ ರಾಜ್ಯದಲ್ಲಿ ಹಾಗೂ ಜಿಲ್ಲೆಯಲ್ಲಿ ಕೂಡ ಈಗಾಗಲೇ ಖಾಸಗಿ ಆಸ್ಪತ್ರೆಗಳ ಬಂದ್ ಮಾಡಿ ಏನು ಸೇವೆ ನೀಡಲಿಕ್ಕೆ ಬಂದ್ ಮಾಡಿದೆ. ಇದರಿಂದ ಸಾರ್ವಜನಿಕರಿಗೆ, ಬಡವರಿಗೆ ಮತ್ತು ಮಕ್ಕಳಿಗೆ ಬಹಳ ಏನು ತೊಂದರೆ ಆಗಿದೆ. ಹಾಗೆಯೇ ಈ ರಾಜ್ಯ ಸರ್ಕಾರ ಏನು ಸಚಿವರೇನಿದ್ದಾರೆ, ರಮೇಶ್ ಕುಮಾರ್ ಏನಿದ್ದಾರೆ, ಇವರು ಯಾವುದೇ ಕಾರಣಕ್ಕೂ ವೈದ್ಯರ ಏನು ಪ್ರತಿಭಟನೆಗೆ ಮಣಿಬಾರ್ದು. ಅದು ಏನು ಮಸೂದೆ ಮಂಡನೆ ಮಾಡಲಿಕ್ಕೆ ಹೊರಟಿದ್ದಾರೆ ಅದನ್ನು ಖಂಡಿತವಾಗಿಯೂ ಮಾಡಬೇಕಂತ ಎಲ್ಲ ಸಾರ್ವಜನಿಕರು, ಎಲ್ಲ ಒಂದು ಸರ್ಕಾರದ ಒಂದು ನಿಲುವನ್ನು ಒಂದು ಸ್ಪಷ್ಟವಾಗಿ ಅವರು ಸ್ವಾಗತಿಸ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಇನ್ನು ಮುಂದೆ ಇನ್ನು ಏನಿದೆ ಉಡುಪಿಯಲ್ಲಿಯೂ ಕೂಡ ಈ ಖಾಸಗಿ ಆಸ್ಪತ್ರೆಗಳಲ್ಲಿ ಬಹಳಷ್ಟು ನಮಗೆ ನಮ್ಮ ಬಡವರಿಗೆ ತೊಂದರೆ ಮಾಡ್ತಿದ್ದಾರೆ. ಕೆಲವೊಂದು ಇನ್ಸೂರೆನ್ಸ್ ಕಂಪನಿಗಳ ಜೊತೆ ಟೈ ಅಪ್ ಮಾಡಿಕೊಂಡು ಹೆಚ್ಚಿನ ಬಿಲ್ಲುಗಳನ್ನು ಮಾಡಿ ಅಲ್ಲಿಂದ ಒಂದು ಹಣವನ್ನು ಕೊಳ್ಳೆಯಿಡುವಂತಹ ಕಾರ್ಯಕ್ರಮ ಇಡೀ ಉಡುಪಿಯಲ್ಲಿ ಖಾಸಗಿ ಆಸ್ಪತ್ರೆಗಳು, ಕೆಲವು ಖಾಸಗಿ ಆಸ್ಪತ್ರೆಗಳು ನಿರಂತರವಾಗಿ ಮಾಡ್ತಾ ಇದೆ. ಇದನ್ನು ನಾವೆಲ್ಲರೂ ಖಂಡಿಸಬೇಕಾಗಿದೆ. ಅದೇ ರೀತಿ ರಾಜ್ಯ ಸರ್ಕಾರ ಏನಿದೆ ಇನ್ನು ಉಡುಪಿ ಜಿಲ್ಲಾ ಆಸ್ಪತ್ರೆ ಅಜ್ಜರಕಾಡುವನ್ನು ಒಂದು ಮೇಲ್ಮಟ್ಟಕ್ಕೇರಿಸಿ ಹೆಚ್ಚಿನ ಸೌಲಭ್ಯವನ್ನು ಎಲ್ಲ ಜಿಲ್ಲೆಯ ಎಲ್ಲ ಬಡ ವರ್ಗದ ಜನರಿಗೆ ಅನುಕೂಲವಾಗುವಂತೆ ರಾಜ್ಯ ಸರ್ಕಾರ ಈ ಕೂಡಲೇ ಒಂದು ಹೆಚ್ಚಿನ ಅನುದಾನವನ್ನು ಕೊಟ್ಟು ಆಸ್ಪತ್ರೆಯನ್ನು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನಾಗಿ ರೂಪಿಸಬೇಕಂತ ಕೇಳಿಕೊಡ್ತಾ ಇದೆ. ಈ ಉಡುಪಿಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಮೋದ್ ರಾಜರವರು ಕೂಡ ಈ ಬಗ್ಗೆ ಸಾಕಷ್ಟು ಕೆಲಸಗಳನ್ನು ಮಾಡಬೇಕಾಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಚುನಾವಣೆ ಬರಲಿಕ್ಕಿದೆ. ಇದಕ್ಕಿಂತ ಮುಂಚೆ ಈ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಿದರೆ ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯಲ್ಲಿ ಏನು ಖಾಸಗಿ ಆಸ್ಪತ್ರೆಯವರು ಏನು ಲಾಬಿ ಮಾಡ್ತಾ ಕೆಲವೊಂದು ಹೆಚ್ಚಿನ ಏನು ಲೂಟಿ ಹೊಡಿತಿದ್ದಾರೆ. ಇದನ್ನು ನಿಲ್ಲಿಸಬೇಕಾಗಿದೆ. ಇದಕ್ಕೆ ಸಾರ್ವಜನಿಕರ ಸಂಪೂರ್ಣವಾದ ಬೆಂಬಲ ಇದೆ. ಅದೇ ರೀತಿ ಇಲ್ಲಿ ಎಲ್ಲ ವರ್ಗದವರಿಗೂ ಕೂಡ ಒಂದು ಸಮಾನವಾದ ಒಂದು ಅವಕಾಶವನ್ನು ಈ ಆಸ್ಪತ್ರೆಯಲ್ಲಿ ನೀಡಬೇಕು. ಪ್ರೈವೇಟ್ ಆಸ್ಪತ್ರೆ ನಮ್ಮ ಗೌರ್ಮೆಂಟ್ ಆಸ್ಪತ್ರೆ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಿದರೆ ನಮಗೆ ಪ್ರೈವೇಟ್ ಆಸ್ಪತ್ರೆ ಹೋಗೋದು ಕಮ್ಮಿ ಆಗ್ತದೆ, ಜನರಿಗೆಲ್ಲ ಸ್ವಲ್ಪ ಇದಾಗ್ತದಲ್ವ. ಈಗ ತಪ್ಪೇ ಅದು, ಯಾಕತ್ಯ ಆಗಿಬಿಟ್ರೆ ಇನ್ನು ಜನರ ಮೇಲೆ ಹಾಕ್ತಾರಲ್ಲ, ಜನರ ಮೇಲೆ ಹಾಕೋದಲ್ಲ ಅವ್ರೀಗ. ಇದು ಬಂದರೀಗ ನಾಳೆ ಪೇಷಂಟ್ ಮೇಲೆ ಅವ್ರಿಗೆ ಹಾಕೋದಲ್ವ, ಅದು ತಪ್ಪದು. ನಿಜ ಗೌರ್ಮೆಂಟ್ ಧೋರಣೆ ತಪ್ಪದು. ಈಗ ಎಲ್ಲ ಬಿಟ್ಟು ಈಗ ನನ್ನ ಹೆಂಡತಿಗೆ ಹಲ್ಲು ತೆಗಿಲಿಕ್ಕೆ 2-3 ದಿವಸ ಹೋಗಿ ಬರ್ತಾ ಇದ್ದಾಳೆ. ಈಗ ವೈದ್ಯರ ಮುಷ್ಕರದ ಪರಿಣಾಮ 32 ಜೀವಗಳು ಬಲಿಯಾಗಿದೆ. ಇದರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ ಬನ್ನಿ. ತೋರ್ಸಕ್ಕಂತ ಬಂದ್ರೆ ದುಡಿಲಿಕ್ಕೆ ಬಂದಿದ್ದೆ, ಇಲ್ಲೇ ಇದ್ವಿ ಅಂದ್ರೆ ಇಲ್ಲಿಗೆ ಬರ್ತಾ ಇರ್ತೀನಿ. ನಮಗೆ ಬರ್ದು ಕೊಟ್ಟಿಲ್ಲರಿ, ನಮಗೆ ಇಲ್ಲಿ ಅಲೆ ಒಳಗಡೆ ಮಾಡಿದ್ರು. ಕಾರ್ಡ್ ಒಂದ ಮಾಡಕ್ಕ ಒಂದ ಚೀಟಿ ಮಾಡ್ತಾರಲ್ಲ, ಅದೊಂದೇ 10 ರೂಪಾಯಿ ತಗೊಂಡಿದ್ದು. ಮತ್ತೆ ಒಳ್ಳೆ ತಗೊಂಡಿದ್ದೆ. ಹೋಗ್ತೀವಿ ರೀ ಒಮ್ಮೆ, ಯಾವಾಗಾರ ಹೋಗ್ತೀವಿ ಒಮ್ಮೆ, ಹೋಗುದಿಲ್ಲ. ಹೇಗೆ ಹೋಗ್ತೀವಿ ಹಾಗೆ ಹೋಗುದು, ಈಗಿದ್ರೆ ಹೀಗೆ ಹೋಗುದು, ಈಗಿದ್ರೆ ಹೀಗೆ ಹೋಗುದು, ಹಿಂಗಿದ್ ಬಂದ್ರೆ ಹಿಂಗೆ ಹೋಗುದು. ನಮ್ಗೆ ಹಂಗ ಅನುಕೂಲ ಆಗುತ್ತೆ ಹಾಗೆ ಹೋಗ್ತೀವಿ. ಅಜ್ಜರಕಾಡಲ್ಲಿ ಡೈಲಿ 500 ಜನ ಹೊರಡೋಗಿ ಇವಾಗ ಬರುವವರು, ನಿನ್ನೆ 900 ಜನ ಬಂದಿದ್ರು. ಇಲ್ಲಿ ಡಾಕ್ಟ್ರು ಸರಿ ಇಲ್ಲ, ವ್ಯವಸ್ಥೆ ಸರಿ ಇಲ್ಲ, ಜನರಿಗೆ ತೊಂದರೆ. ಮತ್ತು ಅಷ್ಟು ಲಕ್ಷಗಟ್ಟಲೆ ಖರ್ಚು ಮಾಡಿ MBBS MD ಎಲ್ಲ ಓದೋರಿಗೆ ವ್ಯವಸ್ಥೆ ಸರಿ ಇದ್ದಿದ್ರು, ಅವ್ರು ಮಾಡೋದು ಕರೆಕ್ಟೇ ಅಲ್ವಾ? ಕರೆಕ್ಟು ಒಂದು ಲೆಕ್ಕಲ್ಲೂ ತಪ್ಪು ಅನಿಸುತ್ತೆ ಅಲ್ಲ. ಡಾಕ್ಟ್ರ್ ಅಷ್ಟೆಲ್ಲ ಖರ್ಚು ಮಾಡಿ ಪಾಪ ಎಲ್ಲೆಲ್ಲ ಓದಿ ಎಲ್ಲ ಮಾಡಿದವರಿಗೆ ಈ ರೀತಿ ಮಾಡೋದು ಗೌರ್ಮೆಂಟ್ ಮಾಡೋದು ತಪ್ಪು. ಮುಷ್ಕರ ಮಾಡೋದು ತಪ್ಪು, ಮುಷ್ಕರ ಮಾಡೋದು ತಪ್ಪು ಅಲ್ವಾ? ಅದೇ ಕುಂದಾಪುರದ ಆಂಬುಲೆನ್ಸ್ ಒಬ್ಬ ಡ್ರೈವರ್ ಹೇಳ್ತಾರೆ, ಎಷ್ಟೋ ಜನ ಇಲ್ಲಿ ಅಜ್ಜರ ಕಡೆ ಕರ್ಕೊಂಬಂದ ಪಾಪ. ಎಷ್ಟು ಆಸ್ಪತ್ರೆ ಇದೆಯೇನು ಪ್ರಯೋಜನ ಇತ್ತು? ಕುಂದಾಪುರಲ್ಲಿ ಲೆಕ್ಕಕ್ಕಿಲ್ಲ ಅಷ್ಟು ಆಸ್ಪತ್ರೆ ಇತ್ತು. ನಮ್ಮ ಅಭಿಪ್ರಾಯ ಅಂದರೆ ಸರ್ಕಾರ ಕೆಲಸ ಒಳ್ಳೆ ಮಾಡಿದ್ದೇವೆ, ಆದರೆ ಈ ಕೆಲಸ ಮಾಡೋದಂದ್ರೆ ಪ್ರಯೋಜನ ಇಲ್ಲ.
ಈ ಒಂದು ಎರಡು ದಿವಸದೊಳಗೆ ಅವ್ರು ಸರ್ಕಾರಕ್ಕೆ ಎಷ್ಟು ಏನೇ ಕೆಲಸ ಮಾಡಿದ್ರು ವ್ಯರ್ಥ ಆಗಿದೆ. ಡಾಕ್ಟ್ರ್ ಬಂದು ಮಾಡುತ್ತಲ್ಲ ಭಾಳ ತೊಂದರೆ, ಹಾಸ್ಪಿಟ್ಲಿಗೆ ಹೋಗುವುದು ಜನರಿಗೆ ಸ್ವಲ್ಪ ತೊಂದರೆ ಅಲ್ಲ. ಅದು ಸರ್ಕಾರ ಮಾಡೋದು ಕೆಲಸ ಇತ್ತಲ್ಲ, ಏನು ಪ್ರಯೋಜನ ಇಲ್ಲ ಅಂದರೆ ಅವರು ಡಾಕ್ಟರ್ದಿಂದ ಒಪ್ಪ ಇದು ಅವ್ರು ಬೇಡಿಕೆ ಈಡೇರಿದ್ರು ಕೂಡ ಬಂದ್ ಮಾಡಿ ಇದು ಮಾಡ್ತಾರೆ, ಸ್ಟ್ರೈಕ್ ಮಾಡ್ತಾರಲ್ಲ, ಅವರು ಪರಿಹಾರ ಮಾಡಲೇಬೇಕು. ಮತ್ತು ಎಷ್ಟೇ ಕೆಲಸ ಮಾಡಿರ್ಬೋದು ಬಡವರಿಗೆ ಏನು ಪ್ರಯೋಜನ ಇಲ್ಲ. ಎರಡು ದಿವಸ ಬಂದ್ ಮಾಡೋದು, ಮೂರು ದಿವಸ ಬಂದ್ ಮಾಡಿರಲ್ಲ, ಏನು ಪ್ರಯೋಜನ ಇಲ್ಲ. ಜನರು ತಕ್ಕ ಉತ್ತರ ಕೊಡ್ತಾರೆ, ಕೆಲಸ ಒಳ್ಳೆ ಮಾಡಿದ್ದಾರೆ, ಸುಮ್ಮನೆ ಹೊಡೆದಲ್ಲ. ಕಾಂಗ್ರೆಸ್ ಸರ್ಕಾರ ಕೆಲಸ ಮಾತ್ರ ಎಷ್ಟು ಕೆಲಸ ಮಾಡಿದೆ ಆದರೆ ಎರಡು ದಿನದೊಳಗೆ ವಾಶ್ ಔಟ್ ಆಗಿದೆ. ಎರಡೇ ದಿನದೊಳಗೆ ಜನರಿಗೆ ಬೇಸತ್ತೆ, ಅಂದರೆ ಜನ ಸಾಯ್ತಿದ್ದಾರಲ್ಲ, ಅವ್ರ ಕಷ್ಟ ನೋಡ್ಬೇಕು. ಮತ್ತು ಜನರ ಕಷ್ಟ ಗೊತ್ತಿರುವುದಿಲ್ಲ ಜನರಿಗೆ, ಅವರಿಗೆ ಎಷ್ಟೇ ಅವ್ರಿಗೆ ಮೇಳದವರಿಗೆ ಬೆಲೆ ಕೊಡೋದ್ರ ಮೇಲೆ ಇನ್ನು ಸಾಮಾನ್ಯ ಜನರಿಗೆ ಬೆಲೆ ಕೊಡ್ತಾರೆ ಅವರಿಗೆ. ಅವರಿಗೆ ಸಿದ್ದರಾಮಯ್ಯನ ಮಾತಾಡ್ತಾರೆ ಭಾಳ ಬೇಜಾರು ಅನಿಸುತ್ತೆ, ಜನರಿಗೆ ಹಾಗೆ ಮಾಡಬಾರ್ದು. ಯಾಕೆ ಸ್ಟ್ರೈಕ್ ಅಂತ ಇದೆ, ಇದ್ರು ಜನರಿಗೆ ತುಂಬ ನೋವು ಅಂತಂದರೆ ಯಾರು ಪೇಷಂಟಿಗೆ ಯಾರು ಏನೋ ತೊಂದರೆ ಆಗಬಾರ್ದು ಅಂತ ನಮ್ಮ ಇಚ್ಛೆ. ಅಂದರೆ ಸ್ಟ್ರೈಕ್ ಮಾಡಬೇಕು, ಮಾಡಿದರೆ ಪೇಷಂಟಿಗೆ ತೊಂದರೆ ಆಗುತ್ತಲ್ಲ ಅನ್ನೋ ನಮ್ಮ ಇಚ್ಛೆ. ಯಾವುದೇ ರೀತಿಯೂ ತೊಂದರೆ ಆಗಬಾರ್ದು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಈಗ ಮೊನ್ನೆ ಈಗ ಖಾಸಗಿ ಇದರಲ್ಲಿ ಡೆತ್ ಆಗಿದ್ದರು ತುಂಬ, ಇದರಲ್ಲಿ ಮೊನ್ನೆ ಹಾಸ್ಪಿಟಲ್ ರೋಗಿಗಳು ತುಂಬ ಡೆತ್ ಆಗಿದ್ದರು, ಇದರಿಂದ ಅವರಿಗೆ ಪ್ರಾಬ್ಲಮ್ ಆಗಿತ್ತಲ್ಲ, ಅದನ್ನು ಯಾರು ಸಾಲ್ವ್ ಮಾಡ್ತಾರೆ? ಅದಕ್ಕೆ ಅವರಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ನನ್ನ ಇಚ್ಛೆ ಅಷ್ಟೆ. ಅದು ತಪ್ಪಂತ ಹೇಳ್ತೇನೆ, ಹಾಕೋದು ಬೇಡ ಅಂತ. ಹಾಂ, ಅಂದರೆ ಈಗ ಜನರಿಗೆ ಯಾವುದೇ ಕಾರಣಕ್ಕೂ ನೋವು ಆಗಬಾರ್ದಲ್ಲ, ಅದಕ್ಕೆ ಹೇಳಿದ್ದೆ. ಈ ವಿಧೇಯಕ ಮಂಡಿಸುವ ಮೊದಲು ಇವರು ಜನಪರವಾದ ಜನಪರ ನಿಲು ತಳೆಯೋದು ಒಳ್ಳೆಯದು ಒಂದು ಲೆಕ್ಕದಲ್ಲಿ. ಮತ್ತೆ ಮತ್ತೊಮ್ಮೆ ಹೇಳೋದಾದರೆ ಈಗ ವೈದ್ಯರು ಅವರು ಕೊಡುವ ಫೆಸಿಲಿಟೀಸ್ ಎಲ್ಲ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ಖರ್ಚು ಮಾಡೋದು. ಅದಕ್ಕಿಂತ ಸರ್ಕಾರದ ಆಸ್ಪತ್ರೆಗಳನ್ನು ಉತ್ತಮ ದರ್ಜೆಗೆ ಏರಿಸುವುದು ಒಳ್ಳೆಯದು. ಹಾಗೂ ಜನಗಳೀಗ ಈ ಮುಷ್ಕರದಿಂದ ಹಲವು ಜನಗಳನ್ನು ಬಲಿ ತೆಗೆದುಕೊಂಡಿದೆ, ಇದರ ಬಗ್ಗೆ ಸಹ ಸರ್ಕಾರ ಸ್ವಲ್ಪ ಚಿಂತನೆ ಮಾಡಿದೆ. KPME ಆ್ಯಕ್ಟಿನ ಒಂದು ತಿದ್ದುಪಡಿಯನ್ನು ಮಾಡಲಿಕ್ಕೆ ಹೋಗಿ ಎಲ್ಲರಿಗೂ ತೊಂದರೆಯನ್ನು ಉಂಟು ಮಾಡಿದಾಗೆ ಕಾಣ್ತಾ ಉಂಟು. ವೈದ್ಯರಿಗೂ ತೊಂದರೆ, ಸಾಮಾನ್ಯ ಜನರಿಗೂ ತೊಂದರೆ ಇದೆ. ಹೀಗಾಗಿ 2008 ಇಸ್ವಿಯಲ್ಲಿ ಬಂದಂಥ ಈ ಕಾಯ್ದೆಯನ್ನು ವೈದ್ಯರು ತುಂಬ ಸಂತೋಷದಿಂದ ಸ್ವೀಕಾರ ಮಾಡಿದ್ದಾರೆ. ಅದರಲ್ಲಿ ಏನಿತ್ತಂದರೆ ಒಂದು ರಿಜಿಸ್ಟ್ರೇಷನ್ ಮಾಡುವಂಥದ್ದು 5 ವರ್ಷಕ್ಕೊಮ್ಮೆ, ಎಲ್ಲ ವಿಷಯಗಳು ಅದರಲ್ಲಿ ತುಂಬ ಸರಿಯಾಗಿತ್ತು. ಅದಕ್ಕೆ ತಿದ್ದುಪಡಿ ತರಲಿಕ್ಕೆ ಹೋಗಿ ಈಗಿನ ಒಂದು ಈ ಕಾನೂನನ್ನು ಏನು ಟೇಬಲ್ ಮಾಡಲಿಕ್ಕೆ ಹೊರಟಿದ್ದಾರೆ, ಇದರಲ್ಲಿ ಕೆಲವು ವಿಷಯಗಳು ಖಂಡಿತವಾಗಿ ಅದು ವೈದ್ಯರಿಗೆ ಸ್ವಾಗತಾರ್ಹ ಅಲ್ಲ ಆಗಿದೆ. ಯಾಕೆಂದರೆ ಮುಖ್ಯವಾಗಿ ಒಂದೆರಡು ಮೂರು ವಿಷಯಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಂದೇದೇನೆಂದರೆ ಈ ಒಂದು ಅದಕ್ಕೊಂದು ರಿಡ್ರೆಸಲ್ ಕಮಿಟಿ ಅಂತ ಮಾಡಿದ್ದಾರೆ. ವೈದ್ಯರು ಒಂದು ವ್ಯಕ್ತಿ ಒಂದು ಪೇಷಂಟಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡಲಿಕ್ಕೆ ಆಗಲಿಲ್ಲ ಆದರೆ ಅಥವಾ ಮಾಡಿದ್ರಲ್ಲಿ ಏನೋ ತಪ್ಪಾದರೆ ವೈದ್ಯರಿಗೆ ಜೈಲು ಶಿಕ್ಷೆ ಅಥವಾ ದೊಡ್ಡ ಮೊತ್ತದ ಒಂದು ಶಿಕ್ಷೆ, ಈ ಹಣ ಒಂದು 10 ಲಕ್ಷ 20 ಲಕ್ಷ ಹೀಗೆ ಇಂಥ ಒಂದು ಶಿಕ್ಷೆ ಒಂದೇದು. ಎರಡನೇದು, ವ್ಯಕ್ತಿ ಒಂದು ಪೇಷಂಟ್ ನಮ್ಮದ್ದು ಮಾತಾಡಿದ್ದು ಕೂಡ ತಪ್ಪಾದರೂ ಅದನ್ನು ಅವರು ಕಂಪ್ಲೇಂಟ್ ಮಾಡುವಂಥ ಒಂದು ಸಿಚುವೇಶನ್ ಬಂದಿದೆ. ಇದನ್ನು ಯಾರಿಗೆ ಕಂಪ್ಲೇಂಟ್ ಮಾಡಬಹುದಂದ್ರೆ ಅದಕ್ಕೊಂದು ರಿಡ್ರೆಸಲ್ ಕಮಿಟಿ ಅಂತ ಮಾಡಿದ್ದಾರೆ. ಇಲ್ಲಿ ರಿಡ್ರೆಸಲ್ ಕಮಿಟಿ ಅಂದರೆ ಅದರದ್ದು ಹೆಡ್ಡೆಡ್ ಬೈ ದ ಜಿಲ್ಲಾ ಪರಿಷತ್ DC, ಜಿಲ್ಲಾ ಪರಿಷತ್ ಪ್ರೆಸಿಡೆಂಟ್ ಮತ್ತು ಕೆಲವು ಬ್ಯೂರೋಕ್ರೆಟ್ಸನ್ನು ಇಟ್ಟುಕೊಂಡಿದ್ದಾರೆ. DHO ಒಬ್ಬರು ಡಾಕ್ಟರ್ ಇದ್ದಾರೆ, ಆಯುಷ್ ಡಾಕ್ಟರ್. ಇಲ್ಲಿ ನಾವು ಹೇಳುವುದಂದರೆ ನಮ್ಮ ಪ್ರಾಬ್ಲಮ್ಗಳನ್ನು ಈ ಒಂದು ಕಮಿಟಿ ಮಾಡುವಂಥ ಅಗತ್ಯ ಏನಿದೆ, ಆಲ್ರೆಡಿ ನಾವು IMA ಅಂದರೆ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಇಲ್ಲಾರೆ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್, ಅದೇ ಥರ ಸಿವಿಲ್ ಕೋರ್ಟ್ ಇದೆ, ಕನ್ಸ್ಯೂಮರ್ ಕೋರ್ಟ್ ಇದೆ, ಎಲ್ಲ ಇದೆ. ಅದರ ಜೊತೆಗೆ ಇದನ್ನು ಒಂದು ಆ್ಯಡ್ ಮಾಡಿ ನಮಗೆ ತೊಂದರೆಗಳನ್ನು ಜಾಸ್ತಿ ಆಗ್ತಾ ಇದೆ. ನಾವು ಪ್ರಾಕ್ಟೀಸ್ ಮಾಡುವಾಗ ಭಯದಿಂದ ಒಂದು ಪ್ರಾಕ್ಟೀಸ್ ಯಾರೋ ಒಂದು ವ್ಯಕ್ತಿ ಹತ್ರ ಮಾತಾಡಲಿಕ್ಕೆ ನಾವು ಕಷ್ಟಪಡುವಂಥ ಪರಿಸ್ಥಿತಿ ಬಂದಿದೆ. ಮುಖ್ಯವಾಗಿ ಬೇಕಾಗಿದ್ದು ವೈದ್ಯ ಮತ್ತು ಪೇಷಂಟಿನ ಒಂದು ರಿಲೇಷನ್, ಆ ಕಮ್ಯುನಿಕೇಷನ್ ಭಾಳ ಮುಖ್ಯವಾದದ್ದು. ಅಲ್ಲಿ ಒಂದು ಇದು ಖಂಡಿತವಾಗಿ ಪೆಟ್ಟು ಕೊಡ್ತದೆ. ಎರಡನೇದಾಗಿ ದರವನ್ನು ಮಿತಿ ಮಾಡಿದ್ದಾರೆ. ಸಾಧಾರಣ ದರ ಮಿತಿ ಮಾಡೋದ್ರಲ್ಲಿ ಯಾವುದೂ ತೊಂದರೆ ಇಲ್ಲ, ಆದರೆ ಖಂಡಿತವಾಗಿಯೂ ಬೇರೆ ಬೇರೆ ಗ್ರೇಡ್ಗಳಲ್ಲಿರುವ ದರವನ್ನು ಸೂಕ್ತವಾಗಿ ಮಾಡಿದರೆ ಅದು ಖಂಡಿತವಾಗಿ ಅದನ್ನು ತಗೊಳ್ಳಿಕ್ಕೆ ಆಗ್ತದೆ. ಆದರೆ ಯಾರೋ ಮಾಡಿದ ವಸ್ತುವಿಗೆ ನಾವು ದರ ಕಟ್ಟುವುದರಲ್ಲಿ ಅರ್ಥ ಇಲ್ಲ. ಯಾಕೆಂದರೆ ಈಗಿನ ಟೆಕ್ನಾಲಜಿಯಲ್ಲಿ ಅಷ್ಟೊಂದು ಹಣ ಇನ್ವೆಸ್ಟ್ ಮಾಡಿ ನಾವು ಒಳ್ಳೆ ಸ್ಟ್ಯಾಂಡರ್ಡ್ ಒಂದು ಕೊಡಬೇಕಾದ್ರೆ ಅದಕ್ಕೆ ಖಂಡಿತವಾಗಿಯೂ ಖರ್ಚಾಗ್ತದೆ. ಅಥವಾ ನಾವು ಅದನ್ನೇ ಬಿಲೋ ಸ್ಟ್ಯಾಂಡರ್ಡ್ ಮಾಡಿ ಅದೇ ಥರದ ಸೂಕ್ತ ಕೊಟ್ಟರೂ ಕೂಡ ಅದು ಪೇಷಂಟಿಗೆ ಸೂಕ್ತವಾಗಿರುವುದಿಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ನಾವು ಸೂಕ್ತವಾಗಿ ಹೋಗಬೇಕಾದ್ರೆ ಖಂಡಿತ ಒಂದು ಅದು ಪ್ರತಿಯೊಂದಕ್ಕೆ ಬೇರೆ ಬೇರೆ ಇರಬೇಕು.
ಹಾಗಂತ ವೈದ್ಯರು ಖಂಡಿತವಾಗಿಯೂ ತುಂಬ ಜಾಸ್ತಿ ಹಣ ತಗೊಳ್ಳೋದು, ಆ ಶೋಷಣೆ ಮಾಡಬಾರ್ದು. ಅದು ನಾನು ಡಾಕ್ಟ್ರಾಗಿ ಕೂಡ ನಾನು ಹೇಳ್ತೇನೆ. ಎರಡನೇದು, ಮೂರನೇದಾಗಿ ಏನಿದೆ ಅಂದರೆ ಇದರಲ್ಲಿ ವೈದ್ಯ ಪೇಷಂಟ್ ಚಾರ್ಟರ್ ಒಂದು ನಾನು ಮಾತಾಡಿದೆ, ಎರಡನೇ ದರ ಇನ್ನೊಂದಿದು, ಮತ್ತು ಈ ಮೂರು ವಿಷಯಗಳು ಮುಖ್ಯವಾದದ್ದು ನಮಗೆ ಈಗಿನ ಪರಿಸ್ಥಿತಿಯಲ್ಲಿ. ಆಮೇಲೆ ನಾವು ಬೇರೆ ಎಲ್ಲ ವಿಷಯದಲ್ಲಿ ಕೂಡ ನಾವು ಒಪ್ಪಲಿಕ್ಕೆ ರೆಡಿ ಇರ್ತವೆ, ಆದರೆ ಈ ಮೂರು ವಿಷಯದಲ್ಲಿ ನಾವು ಒಪ್ಪಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದರಿಂದ ಖಂಡಿತವಾಗಿಯೂ ಈಗ ನೋಡಿ, ನಾವು ವೈದ್ಯು ನಾರಾಯಣ ಹರಿ ಅಂತ ಎಲ್ಲರೂ ಒಪ್ತೇವೆ, ವೈದ್ಯರು ಬಹಳ ಮುಖ್ಯ, ಯಾಕಂದರೆ ಈಗ ನಾಲ್ಕು ದಿವಸದಲ್ಲಿ ಗೊತ್ತಾಗ್ತಾ ಇದೆ. ಆದರೂ ಕೂಡ ವೈದ್ಯರು ಖಾಲಿ ವೈದ್ಯರಿಂದಲೇ ಆಗಿರುವಂಥ ಸಾವುಗಳಲ್ಲ ಇಲ್ಲಿ ಹೇಳುವಂಥದ್ದು. ಯಾಕಂದರೆ ಜಾಂಡಿಸ್ ವ್ಯಕ್ತಿ ಒಂದು ತಿಂಗಳಿಂದ ಜಾಂಡಿಸ್ ಇದ್ದವನು ಇದು ಸತ್ರೆ ಈಗ ಇವತ್ತು ಮುಷ್ಕರದಿಂದ ಅಂತ ಹೇಳ್ತಾ ಇದ್ದಾರೆ. ಆದರೆ ಈಗ ಆಗಬಾರ್ದಂತ ನಾವು ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸಾ ವಿಭಾಗವನ್ನು ಓಪನ್ ಇಟ್ಟಿದ್ದೇವೆ. ಹಾಗಾಗಿ ಹಾಗೆ ಆಗೋ ಸಾಧ್ಯತೆಗಳಿಲ್ಲ. ಔಟ್ ಪೇಷೆಂಟಲ್ಲಿ ವೈದ್ಯರು ಇಲ್ಲದರಿಂದ ಮಾತ್ರ ಅದು ಕ್ಲೋಸ್ ಆಗಿದೆ. ಆದರೆ ನಾವು ಇದಕ್ಕೆ ಅದನ್ನು ಕನೆಕ್ಟ್ ಮಾಡಬಾರ್ದು ಅಂತ ನಾನು ನನ್ನ ಒಂದು ಅಭಿಪ್ರಾಯವನ್ನು ನಾನು ಹೇಳ್ತಾ ಇದ್ದೇನೆ. ಖಾಸಗಿ ಇವರು ಎಲ್ಲ ಸ್ಟ್ರೈಕ್ ಇರೋದರಿಂದ, ಮುಷ್ಕರದಲ್ಲಿ ಇರೋದರಿಂದ ನಮ್ಮಲ್ಲಿ OPD ಜಾಸ್ತಿ ಆಗಿದೆ, ಒತ್ತಡ ಜಾಸ್ತಿ ಇದೆ. ಕಳಿಸಲಾನೂ ಸಹ ಮೊನ್ನೆ 13ನೇ ತಾರೀಕು ಇದ್ದಾಗಲೂ ಸಹ ನಮ್ಮ ಇದಕ್ಕಿಂತಲೂ ನಾರ್ಮಲು ಇರುವಂಥ ಹೊರರೋಗಿಗಿಂತಲೂ ನಮ್ಮದು ಒಂದು 30% ಜಾಸ್ತಿ ಇತ್ತು. ಈ ಸಲನೂ ಇನ್ನೂ ಅಷ್ಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಸಂಜೆ ಹೋದಾಗ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಾ ಬರ್ತದೆ. ಜನರಿಗೆ ಹೆಚ್ಚಾಗಿ ಗೊತ್ತಿರೋದಿಲ್ಲ, ಹಳ್ಳಿಯಿಂದೆಲ್ಲ ಬರ್ತಾರೆ. ಬಂದ ಮೇಲೆ ಅವರು ಏನಾಗ್ತದೆ ಅಂದರೆ ಇಲ್ಲಿ ಬಂದವರಿಗೆ ಬಂದ ಮೇಲೆ ಪ್ರೈವೇಟ್ ಬಂದ್ ಅಂತ ಗೊತ್ತಾಗ್ತದೆ, ಆಮೇಲೆ ಸರ್ಕಾರಿ ಆಸ್ಪತ್ರೆಗೆ ಈ ಕಡೆ ಬರ್ತಾರೆ. ಈಗ ಯಾವ ರೀತಿ ನಿಭಾಯಿಸ್ತಾ ಇದೆ ಪ್ರೆಷರ್? ಪ್ರೆಷರ್ ಅಂದರೆ ನಾವಂದರೆ ಎಲ್ಲ ಸಿಬ್ಬಂದಿಯನ್ನು, ಸೊ ಯಾರಿಗೂ ವೈದ್ಯಕೀಯ ನೆಲೆಯಲ್ಲಿ ಬಿಟ್ಟು ಬೇರೆ ಯಾರಿಗೂ ಯಾವುದೇ ರಜೆ ಇಲ್ಲ. ಸೊ ಹೆಚ್ಚಿನವರು ಎಲ್ಲರೂ ಕೆಲಸದಲ್ಲೇ ಇದ್ದಾರೆ. ಸೊ ಆಲ್ಮೋಸ್ಟ್ ನಾವು ಯಾರಿಗೂ ರಜೆ ಕೊಡಲಿಲ್ಲ. ಹಾಗೆ ಒಬ್ಬರು ಮಾತ್ರ ಡೆಂಟಲ್ ಡಾಕ್ಟರ್ ಮನೆಯಲ್ಲಿ ಅವರು ಯಾರು ಸ್ವಲ್ಪ ತೀರ್ಕೊಂಡು ಅಣ್ಣ ತೀರ್ಕೊಂಡಿದ್ದಾರೆ ಅಂತ, ಹಾಗಾಗಿ ಅರ್ಜೆಂಟ್ ಆಗಿ ಅವ್ರಿಗೆ ಒಂದು ರಜೆ ಕೊಡಬೇಕಾಗುತ್ತೆ. ಮತ್ತೆ ಎಲ್ಲರೂ ಸರ್ಕಾರ ಗೌರ್ಮೆಂಟ್ ಆಸ್ಪತ್ರೆಗಳನ್ನು ಸುಸಜ್ಜಿತವಾಗಿರಿಸಿದರೆ ಜನ ಯಾಕೆ ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ ಎಂಬ ಮಾತು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ವೈದ್ಯರು ಸ್ವಲ್ಪ ಮಾನವೀಯತೆಯನ್ನು ತೋರಿ ಮುಷ್ಕರ ನಿಲ್ಲಿಸಿದರೆ ಅನೇಕ ಜನರ ಜೀವ ಉಳಿಯುತ್ತದೆ. ಗಂಡ ಹೆಂಡಿರ ಜಗಳದಲ್ಲಿ ಕೂಸು ಬಡವ ಆಯಿತು ಎಂಬಂತೆ ಇವರಿಬ್ಬರ ಜಗಳದಲ್ಲಿ ಬಡಜನತೆ ಒದ್ದಾಡುವಂತಾಗಿದೆ. ಆದಷ್ಟು ಬೇಗ ಇದಕ್ಕೆ ಮುಕ್ತಿ ಸಿಗಲಿ ಎಂಬ ಹರಕೆ ನಮ್ಮದು.